ಹೈಕೋರ್ಟ್ ಆರ್ಡರ್ ಅಲ್ಲಿ ನಿಮಗೆ ಏನಾದರೂ ಗೊಂದಲ ಇದೆಯಾ? ಯಾವ ಯಾವ ಕಾಲೇಜ್ ಆರ್ಡರ್ ನಾವು ಎಷ್ಟು ದಿನ ಅಂತ ವೇಟ್ ಮಾಡೋದು? ಕೊಟ್ಟಿದೆ ಅಲ್ಲ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ. ಅದೇ ಈಗ ಮೆಡಲ್ ಆದೇಶ ಕೊಟ್ಟಿದ್ದಾರೆ. ಯಾವ ಎಕ್ಸಾಮ್ ನಾವು ಇವತ್ತು ಇವತ್ತು ಆದೇಶ ಬರ್ತದೆ, ನಾಳೆ ಬರ್ತದೆ, ನಾಳಿದ್ದು ಬರ್ತದೆ. ಯಾವಾಗ ಬಂತು ಸರ್? ಇಲ್ಲಿವರೆಗೂ ನಾವು 20 ಜನ ಇದ್ವಿ ಸರ್. ಎಲ್ಲ ಹುಡುಗಿಗೆ ತಲೆನೋವು, ಹುಷಾರಿಲ್ಲ. ಈ ಬಿಸಿಲಿಗೆ ಒಬ್ಬರಾದರೂ ಒಂದು ಮನುಷ್ಯರಾದರೂ ತಿರುಗಿ ನೋಡಿದ್ರ, ಒಂದು ನೀರು ಬೇಕಂತ ಕೇಳಿದ್ರ ಇಲ್ಲ ಅಲ್ಲ. ನಾವಿಲ್ಲಿ ಬಿಚ್ಚಿ ಬಂದ ಬರಕ್ಕೆ ಹೇಳ್ತಿದ್ದಾರೆ ಸರ್. ನಮ್ಮ ಎಜುಕೇಷನ್ ಹೋಯ್ತು ಅಂತ ಸರ್. 3 ದಿನದ ಅಟೆಂಡೆನ್ಸ್ ಹೋಯ್ತು ಸರ್. 3 ದಿನದ ಕ್ಲಾಸ್ ಹೋಯ್ತು ಸರ್. ನಮ್ಮದು ಪಾಠ ಮಾಡ್ತಿದ್ದಾರೆ ಸರ್. ನಮ್ಮನ್ನು ಒಳಗೆ ಕಳಿಸ್ತಾ ಇಲ್ಲ ಸರ್. ಇಜ್ಜ ಬಿಚ್ಚಿ ಬರಕ್ಕೆ ಹೇಳ್ತಿದ್ದಾರೆ. ಇಷ್ಟು ದಿನ ಹಾಕೋಗಿ ಎಂತ ಒಂದು ಕ್ವಶನ್ ಕೇಳಿಲ್ಲ ಸರ್. ನಮ್ಮನ್ನು ಕೂರಿಸಿ ಲೆಸನ್ ಮಾಡಿಸಿದ್ದಾರೆ ಸರ್. ಈಗ ಇವ್ರಿಗೆ ಸ್ಪೆಷಲ್ ಆಗಿ ಎಂತ ಸರ್ ಆಗಿದ್ದು, ಅವರೊಂದು ಬಾಯ್ಸ್ ಅಲ್ಲಿಂದ ಇಲ್ಲಿಗಂಟ ಒಂದು ಶಾಲ್ ಹಾಕೋವಂತ ಹೇಳಿದ್ರೆ ನಮ್ಮನ್ನು ಇಡೀ ಒಂದು 2 ವರ್ಷದ ಶಾಲ್ ತೆಗೆದ್ರು ಸರ್. ಎಲ್ಲೋ ಮಾಡಿದ್ರು ಸರ್ ಪ್ರಿನ್ಸಿಪಲ್, ಕಲರ್ ಶಾಲ್ ಹಾಕಬೇಡಿ, ಬ್ಲ್ಯಾಕ್ ಶಾಲ್ ಹಾಕಿ ಅಂತ. ಇಡೀ ಕಾಲೇಜ್ ಅವ್ರು ಬ್ಲ್ಯಾಕ್ ಶಾಲ್ ಹಾಕಿದ್ರು ಸರ್. ಇನ್ನೂ ಇವ್ರಿಗೆ ಇದಾಗಿಲ್ಲ ಎಕ್ಸಾಮ್, ನಾಳಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸರ್. ಅದಕ್ಕೆ ಶಾಲ್ ಬಿಚ್ಚಿ ಬನ್ನಿ ಅಂತ. ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಸರ್, ನಮಗೆ ಬೇರೆ ಕ್ಲಾಸ್ ರೂಮ್ ಮಾಡಲಿ ಸರ್. ಇಲ್ಲಾದರೆ ನಮಗೆ ಒಂದು ಆನ್ಲೈನ್ ಎಕ್ಸಾಮ್ ಅದು ಆಗಲ್ಲ ಅಂತೇಳಿದ್ರೆ ಹೊರಗೆ ಪೇಪರ್ ಕೊಡಲಿ ಸರ್. ಇಲ್ಲಾದರೆ ನಿಮ್ಮ ಯೂನಿಫಾರ್ಮ್ಗೆ ನಾವು ಎಂತಾದ್ರೆ ಮಾಡ್ತಿದ್ರೆ ಕಲರ್ ಡ್ರೆಸ್ಸಲ್ಲಿ ಬರ್ತೀವಿ ಸರ್. ನಾವು ಯೂನಿಫಾರ್ಮ್ಗೆ ಏನು ಮಾಡಲ್ಲ ಸರ್. ನಾವು ಯೂನಿಫಾರ್ಮ್ಗೆ ನಾವು ಸರ್ ರೆಸ್ಪೆಕ್ಟ್ ಕೊಡ್ತೀವಿ ಸರ್. ಇವರು ಎಜುಕೇಷನ್ ಬೇಕಾ ಅಲ್ಲ, ನಿಮಗೆ ಹಿಜಾಬ್ ಬೇಕಾ ಅಂತ ಕೇಳ್ತಾರೆ ಸರ್. ಒಂದು ಮಗುನ ನಿಲ್ಲಿಸಿ ನಿಮಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಕೇಳಿದ ಕ್ವಶನ್ ಸರ್ ಇದು. ಆಗ ಮಗು ಎಂತ ಹೇಳ್ಬೋದು ಸರ್? ಇಬ್ಬರು ಬೇಕಂತ ಹೇಳ್ತಾರಲ್ಲ ಸರ್. ಹಂಗೆ ಸರ್, ನಮಗೆ ಎಜುಕೇಷನು ಮುಖ್ಯ ಸರ್, ನಮ್ಮ ಹಿಜಾಬು ಮುಖ್ಯ ಸರ್. ಫ್ಯೂಚರ್ಗೆ ಎಜುಕೇಷನ್ ಬೇಕು, ಹಿಜಾಬ್ ಸಹ ಬೇಕು ಸರ್ ನಮಗೆ. ಈಗ ಹೈಕೋರ್ಟ್ ಆರ್ಡರ್ಗೆ ನೀವು ಬೆಲೆ ಕೊಡಲ್ವಾ? ಅದು ನೋಡುವ ಸರ್. ಸಿ ಡಿ ಸಿ ಆಲ್ರೆಡಿ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಮುಂದಿನ ಆದೇಶ ಬರೋವರೆಗೂ ಹಿಜಾಬ್ ಆಗಲಿ ಕೇಸರಿ ಶಾಲ್ ಆಗಲಿ ಏನು ಕೂಡ ಹಾಕಬೇಡಿ, ಸುಮ್ಮನೆ ಯೂನಿಫಾರ್ಮ್ ಹಾಕೊಂಡು ಹೋಗಿ ಪಾಠ ಕೇಳಿ ಅಂತ ಹೈಕೋರ್ಟ್ ಹೇಳಿದೆ ಸರ್. ಸಿ ಡಿ ಸಿ ಇದು ಇದು ಬರಲಿ ಸರ್, ಮೆನ್ಯೂ ಬರಲಿ, ಅವ್ರು ತೋರಿಸ್ಲಿ ಸರ್ ನಮಗೆ. ಅದು ಇದು ಉಂಟು ಸರ್, ಅಲ್ಲಿಂದ ಎಲ್ಲಾದರೂ ಹಾಕಬೇಡಿ ಅಂತೇಳಿ. ಅದಕ್ಕೆ ನಾವು ಎಂತಾದ್ರೆ ಮಾಡ್ಬೋದು ಸರ್. ಅದು ಹಿಜಾಬ್ ಬಿಚ್ಚಲ್ಲ ಸರ್ ನಾವು. ಹೈಕೋರ್ಟ್ ಆರ್ಡರ್ ಅಲ್ಲೇ ಗೊಂದಲ ಇದೆ ಅಂತ ಹೇಳ್ತೀರಾ ನೀವು? ಸಿ ಡಿ ಸಿ ಕಮಿಟಿ ಎಲ್ಲಿದೆ ಅಲ್ಲಿ ಮಾತ್ರ ಈ ವಸ್ತ್ರ ಸಮಿತಿ ಇರಬೇಕು, ಬೇರೆ ಕಡೆ ಇರಬಾರ್ದು, ಆ ಥರ ಗೊಂದಲ ಇದೆಯಾ ಹೇಗೆ? ಸಿ ಡಿ ಸಿ ಅಂದರೆ ನಿಮ್ಗೆ ಅರ್ಥ ಆಯ್ತು ಏನು ಅಂತ? ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಎಲ್ಲಿದೆ ಅಲ್ಲಿ ಅಲ್ಲಿ ಮಾತ್ರ ವಸ್ತ್ರ ಸಮಿತಿ ಜಾರಿ ಆಗಬೇಕು ಅಂತ ಏನು ಹೇಳಿದಾರೆ ಅಂತ. ಆದರೆ ಅದು ಹೇಳಿ ನೀವು ಒಂದು ಸ್ಟೆಪ್ ಮುಂದೆ ಬರ್ಬೋದಾ? ಒಂದು ಸ್ಟೆಪ್ ಈಗ ನಿಮಗೆ ಹೈಕೋರ್ಟ್ ಆರ್ಡರ್ ಅಲ್ಲಿ ನಿಮ್ಗೆ ಏನಾದ್ರು ಗೊಂದಲ ಇದೆಯಾ? ಯಾವ್ದು ಯಾವ ಕಾಲೇಜ್ ಆರ್ಡರ್ ನಾವು ಎಷ್ಟು ದಿನ ಅಂತ ವೇಟ್ ಮಾಡೋದು ಸರ್? ಅಲ್ಲಿ ಇವಾಗ ಕೊಟ್ಟಿದೆ ಅಲ್ಲ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ. ಈಗ ಮೆಡಲ್ ಆದೇಶ ಕೊಟ್ಟಿದ್ದಾರೆ, ಯಾರು ಹಾಕೊಂಡು ಹೋಗೋದಿಲ್ಲ, ಕೇಸರಿನೂ ಹಾಕ್ಬಾರ್ದು, ಹಿಜಾಬ್ ಹಾಕ್ಬಾರ್ದು. ಎಷ್ಟು ದಿನ ಅಂತ ಕಾಯ್ಬೇಕು ಸರ್ ನಾವು? ಇವತ್ತು ಆದೇಶ ಬರ್ತದೆ, ನಾಳೆ ಬರ್ತದೆ, ನಾಳಿದ್ದು ಬರ್ತದೆ. ಯಾವಾಗ ಬಂತು ಸರ್? ಇಲ್ಲಿವರೆಗೂ ನಾವು ಹೊರಗಡೆ ನಿಂತಿರೋದು 2 ದಿನ ಆಯ್ತು ಸರ್. ನಿನ್ನೆ ನಾವು 20 ಜನ ಇದ್ವಿ ಸರ್. ಎಲ್ಲ ಹುಡುಗಿರಿಗೆ ತಲೆನೋವು, ಹುಷಾರಿಲ್ಲ. ಈ ಬಿಸಿಲಿಗೆ ಒಬ್ಬರಾದರೂ ಒಂದು ಮನುಷ್ಯರಾದರೂ ತಿರುಗಿ ನೋಡಿದ್ರ, ಒಂದು ನೀರು ಬೇಕಂತ ಕೇಳಿದ್ರ ಇಲ್ಲ ಅಲ್ಲ. ನಾವಿಲ್ಲಿ ನಾಯಿ ಬಿದ್ದಂಗೆ ಬಿದ್ದಿದ್ವಿ ಸರ್ ಕಾಲೇಜ್ ಹೊರಗಡೆ. ನಮಗೆ ಎಜುಕೇಷನ್ ಬೇಕು, ಹಿಜಾಬ್ ಬೇಕು. ಎಜುಕೇಷನ್ ಸಹ ಬೇಕು, ಹಿಜಾಬ್ ಬೇಕು, ಎರಡನ್ನು ನಾವು ಬೇಡ ಅಂತ ಹೇಳೋದಿಲ್ಲ. ಇವಾಗ ನೀವು ಏನು ಮಾಡ್ತೀರಿ? ಇಲ್ಲೇ ನಿಂತಿರ್ತೀರಾ? ನಾವು ಇಲ್ಲೇ ನಿಲ್ತೀವಿ ಸರ್. ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ. ಯಾರು ಏನು ಬೇಕಾದ್ರೂ ಹೇಳಿ, ನಾವು ಯಾರನ್ನು ಹೆದರೋರಲ್ಲ ದೇವರನ್ನ ಬಿಟ್ಟರೆ. ಪೇರೆಂಟ್ಸ್ ಏನು ಪೇರೆಂಟ್ಸ್ ಹೇಳ್ತಾನೆ ನೀವು ಹೋಗಿ ಅಂತ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತಾರೆ, ಹೋಗಿ ಅಂತ ಹೇಳ್ತಾರೆ. ಯಾವಾಗಲೂ ಹೋಗಿ, ಯಾವಾಗಲೂ ಹೇಗೆ ಹೋಗ್ತಿದ್ದೀರಾ ಹಾಗೇನೆ ಹೋಗಿ. ಯಾರನ್ನ ಹೆದರುವ ಅವಶ್ಯಕತೆ ಇಲ್ಲ.